ನಿಮಗೆಲ್ಲ ಗೊತ್ತಿರೋ ಹಾಗೆ ಪೊಗರು ಸಿನಿಮಾದ ಖರಾಬು ಸಾಂಗ್ ನೂರು ಮಿಲಿಯನ್ ಕಂಪ್ಲೀಟ್ ಮಾಡಿದೆ ಸೊ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಆ್ಯಂಡ್ ಇವತ್ತು ಅದರ ತೆಲುಗು ವರ್ಷನ್ ಕೂಡ ರಿಲೀಸ್ ಆಗಿದೆ ಸೊ ಇದೇ ರೀತಿ ಅಲ್ಲೂ ಹಬ್ಬ ಮಾಡಲಿ ಅಂತ ಕೇಳ್ಕೊಳ್ತೀನಿ ವಿಷಕ್ ಬಂದರೆ ಧ್ರುವ ಸರ್ಜಾ ಈ ಹೆಸರು ಇಂಡಸ್ಟ್ರಿಗೆ ಎಂಟ್ರಿ ಆದಾಗಿಂದ ಹವಾ ಕ್ರಿಯೇಟ್ ಮಾಡ್ತಾನೆ ಇದೆ ಸಿನಿಮಾಗಳಿಗೆ ಎಷ್ಟೇ ಬ್ರೇಕ್ ಬಿದ್ದರೂ ಬೆಳೀತಾ ಇರೋ ಇವರ ಫ್ಯಾನ್ ಬೇಸ್ಗೆ ಮಾತ್ರ ಬ್ರೇಕ್ ಬಿದ್ದಿಲ್ಲ ಈ ಕ್ರೇಜ್ ನೋಡಿ ಕನ್ನಡಿಗರಿಗೆ ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ಆಶ್ಚರ್ಯನೂ ಆಗುತ್ತೆ ಮಾಡಿರೋದು ಮೂರೇ ಸಿನಿಮಾಗಳು ಆದರೂ ಒಬ್ಬ ಸೂಪರ್ ಸ್ಟಾರ್ ಲೆವೆಲ್ಗೆ ಇವರ ಫಾಲೋಯಿಂಗ್ ಹೇಗೆ ಬೆಳೆದಿದೆ ಅಂತ ಅವರೇ ಹೇಳೋ ಹಾಗೆ ಇದನ್ನು ಬಾಗ್ಲಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಉತ್ತರ ಸಿಗಲ್ಲ ಒಳಗೆ ಇಳಿಬೇಕು ಸೊ ಇವತ್ತಿನ ಕಂಟೆಂಟ್ ತ್ರೀ ರೀಸನ್ಸ್ ಫಾರ್ ದ ರೈಸ್ ಆಫ್ ಧ್ರುವ ಸರ್ಜಾ ಎ ಸೂಪರ್ ಸ್ಟಾರ್ ಇನ್ ಮೇಕಿಂಗ್ ಕಮ್ಮಿ ಟೈಮ್ನಲ್ಲಿ ಇಷ್ಟೊಂದು ಧೂಳೆಪ್ಸಿರೋರ ಬಗ್ಗೆ ಮಾತಾಡೋಕೆ ಇನ್ನೂ ಟೈಮ್ ವೇಸ್ಟ್ ಯಾಕೆ ಲೆಟ್ಸ್ ಜಂಪ್ ಇನ್ ಟು ದಿಸ್ ನಂಬರ್ ಒನ್ ಸ್ಕ್ರಿಪ್ಟ್ ಸೆಲೆಕ್ಷನ್ ಧ್ರುವ ಸರ್ಜೆ ಅವರ ಮೊದಲ ಎರಡು ಸಿನಿಮಾಗಳು ಪೂರ್ಣ ಪ್ರಮಾಣದ ಪ್ರೇಮ ಕಾವ್ಯಗಳು ವೇಯ್ ಲವ್ ಸ್ಟೋರಿಗಳು ಈವೆನ್ ಭರ್ಜರಿಯಲ್ಲೂ ಕೂಡ ಮೇನ್ ಪ್ಲಾಟ್ ಲವ್ ಸ್ಟೋರಿನೇ ಸೊ ಇವುಗಳಲ್ಲಿ ಹುಡುಗಿ ಹಿಂದೆ ಸುತ್ತೋದಿತ್ತು ಗೋಲ್ ಹೊಯ್ಕೊಳ್ಳೋದಿತ್ತು ಹಾನೆಸ್ಟ್ ಆಗಿ ಪ್ರೀತಿ ಮಾಡಿದವ್ರ ಬಗ್ಗೆ ಡೈಲಾಗ್ಗಳಿತ್ತು ಬ್ರೇಕಪ್ ಸಾಂಗ್ಗಳಿತ್ತು ಟೋಟಲಿ ಯುವಕರನ್ನ ಅಟ್ರ್ಯಾಕ್ಟ್ ಮಾಡುವಂಥ ಎಲ್ಲ ಅಂಶಗಳು ತುಂಬಿ ತುಳುಕ್ತಾ ಇದ್ವು ಅಂಡ್ ನಮ್ಮ ಹುಡುಗರು ಅದನ್ನೇ ಅಲ್ವಾ ಮಾಡೋದು ಸೊ ಸಿನಿಮಾದಲ್ಲಿದ್ದ ಕೆಲವೊಂದು ಸೀನ್ಗಳಿಗೆ ತಮ್ಮ ರಿಯಲ್ ಲೈಫ್ ಇನ್ಸಿಡೆಂಟ್ಗಳನ್ನು ಕನೆಕ್ಟ್ ಮಾಡ್ಕೊಳ್ತಾ ಹೋದರು ಹಾಗೆ ಆ ಸಿಚುವೇಶನ್ಗೆ ಬಂದ ಡೈಲಾಗ್ಗಳಿಗೆ ತಮಗೆ ಗೊತ್ತಿಲ್ಲದೆ ಸರಿಯಾಗಿ ಹೇಳ್ದೆ ಮಚ ಅಂತ ಶಿಳ್ಳ ಹೊಡೆದ್ರು ನಂಬರ್ ಟು ಡೈಲಾಗ್ ಡೆಲಿವರಿ ತುಂಬಾ ಜನ ಹೊಡೆದ್ರೆ ಮಾಸ್ ಆಗಿರುತ್ತೆ ಸ್ವಲ್ಪ ಜನ ಹೊಡೆದ್ರೆ ಕ್ಲಾಸ್ ಆಗಿರುತ್ತೆ ಕೆಲವ್ರು ಹೊಡೆದ್ರೆ ಸಪ್ಪೆ ಆಗಿರುತ್ತೆ ಇನ್ನೂ ಕೆಲವ್ರು ಹೊಡೆದ್ರೆ ಕಾಮಿಡಿ ಆಗಿರುತ್ತೆ ಆದ್ರೆ ಧ್ರುವ ಸರ್ಜಾ ಅವರು ಹೊಡೆದ್ರೆ ಯಾವತ್ತಿಗೂ ಭರ್ಜರಿ ಆಗಿರುತ್ತೆ ಈಗ ನಾನು ಹೊಡೆದಿದ್ದು ಹೇಗಿತ್ತು ಅಂತ ಹೇಳ್ಬಿಡಿ ನನಗೆ ಗೊತ್ತಿದೆ ಇದ್ರ ಬಗ್ಗೆ ಮೆನ್ಷನ್ ಮಾಡಲೇಬೇಕು ವಿತ್ ಡ್ಯೂ ರೆಸ್ಪೆಕ್ಟ್ ಟು ದ ಸೀನಿಯರ್ ಆಕ್ಟರ್ಸ್ ಟೈಗರ್ ಪ್ರಭಾಕರ್ ಅವರು ಹಾಗೆ ಸಾಯಿ ಕುಮಾರ್ ಅವರನ್ನ ಮಿಕ್ಸ್ ಮಾಡಿದ್ರೆ ಧ್ರುವ ಸರ್ಜಾ ಅವರ ಡೈಲಾಗ್ ಡೆಲಿವರಿ ಸಿಗತ್ತೇನೋ ಅದರಲ್ಲೇನೋ ಒಂದು ಅಟ್ರಾಕ್ಷನ್ ಇದೆ ಸ್ವಲ್ಪ ಜನಕ್ಕೆ ಓವರ್ ಕೂಡ ಅನಿಸ್ಬೋದು ಬಟ್ ತುಂಬಾ ಜನರಿಗೆ ಇಷ್ಟ ಆಗಿರೋದು ಇದೇನೆ ಇದರ ಕ್ರೆಡಿಟ್ನ ನಿರ್ದೇಶಕರಿಗೂ ಕೂಡ ಕೊಡಬೇಕು ಮೊದಲ ಸಿನಿಮಾದಲ್ಲಿ ಇವರನ್ನ ಯಾವುದಕ್ಕೆ ಇಷ್ಟಪಟ್ಟರೋ ಅದನ್ನೇ ಮುಂದಿನ ಸಿನಿಮಾಗಳಲ್ಲೂ ಕೂಡ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಲ್ಲ ನೀವು ಹುಡುಗಿರಲ್ಲ ಯಾಕೆ ಹಿಂಗೆ ಅಂತ ಅದ್ದೂರಿಲಿ ಸ್ಟಾರ್ಟ್ ಆಗಿದ್ದು ಒಸಿ ತಡ್ಕೋ ಇನ್ನ ಒಂದು ಟ್ರೈಲರ್ ಬಿಡ್ತೀವಿ ಅನ್ನೋದ್ರ ತನಕ ಬಂದಿದೆ ಥರ್ಡ್ ಆಫ್ ಸ್ಕ್ರೀನ್ ಪರ್ಸನಾಲಿಟಿ ಎಲ್ಲ ಇಂಡಸ್ಟ್ರಿನ ಗಮನಿಸಿದ್ರೆ ಯಾವುದೇ ಯಂಗ್ ಹೀರೋಗೆ ಸ್ವಲ್ಪ ಬೇಗ ಸಕ್ಸಸ್ ಸಿಕ್ತು ಅಂದರೆ ಅವರಲ್ಲಿ ಆ್ಯಟಿಟ್ಯೂಡ್ ಸ್ಟಾರ್ಟ್ ಆಗುತ್ತೆ ಎಲ್ಲ ವಿಷಯಗಳಿಗೂ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಸೋಲು ಗೆಲುವು ಎರಡನ್ನು ಅರ್ಥ ಮಾಡಿಕೊಂಡು ಹಂಬಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ಅಂಡ್ ಮೆಚುರಿಟಿ ಎರಡೂ ಬೇಕು ಬಟ್ ಧ್ರುವ ಸರ್ಜಾ ಅವರು ಹಾಗಲ್ಲ ದೊಡ್ಡ ಫ್ಯಾಮಿಲಿಯಿಂದ ಬಂದಿದ್ದರು ಹ್ಯಾಟ್ರಿಕ್ ಬ್ಲಾಕ್ ಬಸ್ಟರ್ಗಳನ್ನು ಕೊಟ್ಟಿದ್ರು ಆ ರೀತಿ ಎಲ್ಲೂ ನಡ್ಕೊಂಡಿಲ್ಲ ಮನೆ ಹತ್ರ ಹೋದ ಎಲ್ಲರನ್ನೂ ಮಾತಾಡಿಸ್ತಾರೆ ಇವನ್ ತಪ್ಕೊಳ್ತಾರೆ ಆ ಥರದ ಎಷ್ಟೋ ವಿಡಿಯೋಗಳನ್ನ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರಾ ಅಂಡ್ ಇದು ಅವರನ್ನ ಅಭಿಮಾನಿಗಳಿಗೆ ತುಂಬಾ ಹತ್ರ ಮಾಡಿದೆ ಅಂತನೂ ಹೇಳ್ಬೋದು ಅದಕ್ಕೆ ಅವರನ್ನು ಜಾಸ್ತಿ ಜನ ಧ್ರುವ ಅಣ್ಣ ಅಂತ ಕರೆಯೋದು ಸುಮ್ಮನೆ ಎಲ್ಲ ವಿಷಯಗಳಿಗೂ ಮೂಗು ತೂರಿಸಲ್ಲ ತುಂಬಾ ಫ್ಯಾನ್ ಫಾಲೋಯಿಂಗ್ ಬೆಳೀತಾ ಇದೆ ಅನ್ನೋ ಅಹಂ ಕೂಡ ಇಲ್ಲ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಇದ್ದಾರೆ ಅಂಡ್ ಹೀಗೆ ಇರಲಿ ಅನ್ನೋದು ಕೂಡ ನಮ್ಮ ಆಸೆ ಸೊ ಇಷ್ಟು ನನ್ಗನ್ಸಿದ್ದು ಇನ್ನ ಡ್ಯಾನ್ಸ್ ಫೈಟ್ ಬಾಡಿ ಮಣ್ಣು ಮಸಿ ಇದೆಲ್ಲದನ್ನ ಸೇರ್ಸೋದಕ್ಕೆ ನನಗೆ ಇಷ್ಟ ಇಲ್ಲ ಇದನ್ನ ಅವರು ಅಧೂರಿ ಸಿನಿಮಾದಲ್ಲೇ ಹೇಳ್ಬಿಟ್ಟಿದ್ದಾರೆ ಅಂಡ್ ಈಗ ಬರ್ತಿರೋ ಎಲ್ಲ ಯಂಗ್ ಆಕ್ಟರ್ಸ್ ಈವನ್ ಗಳಲ್ಲಿರೋರು ಕೂಡ ಇದನ್ನೆಲ್ಲ ಕಲ್ತೇ ಬಂದಿರ್ತಾರೆ ಬಟ್ ಅವರೆಲ್ಲರಿಗಿಂತ ಇವರನ್ನು ಸಪ್ರೇಟಾಗಿ ಇಡೋದು ಈ ಮೂರು ಕಾರಣಗಳು ಅನ್ನೋದು ನನ್ನ ಅನಿಸಿಕೆ ಆ್ಯಸ್ ಯೂಶುವಲ್ ಇದು ಸರಿ ಇದು ತಪ್ಪು ಅನ್ನೋ ಎಲ್ಲ ಅಧಿಕಾರ ನಿಮಗಿದೆ ಸೊ ನಿಮಗೆ ಧ್ರುವ ಸರ್ಜಾ ಅವರಲ್ಲಿ ಏನಿಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ಬೊಗ್ರು ತೆಲುಗು ವರ್ಷನ್ ಸಾಂಗ್ ನೋಡಿ ಮತ್ತು ನಾಳೆ ಶಿವಾಜಿ ಸೂರತ್ಕಲ್ ಹಾಗೆ ಟ್ರಾನ್ಸ್ ಅನ್ನೋ ಎರಡು ಒಳ್ಳೆ ಸಿನಿಮಾಗಳು ಓ ಟಿ ಟಿಲಿ ರಿಲೀಸ್ ಆಗ್ತಾ ಇದ್ದಾವೆ ಅವುಗಳನ್ನು ಕೂಡ ನೋಡಿ ಇರೋ ಇಪ್ಪತ್ನಾಲ್ಕು ಗಂಟೆಲಿ ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಫ್ರೆಂಡ್ಸು ಕೆಲಸ ಎಲ್ಲ ಬಿಟ್ಟು ನಿಮಗೆ ನಿಮ್ಮ ಟೈಮ್ಗೆ ನಿಮ್ಮ ಇಂಟರ್ನೆಟ್ಗೆ ಅಂತಲೇ ಆರರಿಂದ ಏಳು ಅವರ್ ಎತ್ತಿಟ್ಟಿರ್ತೀನಿ ಕಣ್ರಿ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ತಿದ್ದೀನಿ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಳ್ಳೆ ಡೈಲಾಗ್ ಜೊತೆಗೆ ಸಾರಿ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೆ ಸ್ಟೇ ಸೇಫ್ ಸ್ಟೇ ಹೋಮ್ ದಿಸ್ ಇಸ್ ವರುಣ್ ಸೈನಿಂಗ್ ಆಫ್